ಗುರುಳೆ ವಿಷ್ಣುವರ್ಧನ್ ನಾಗರ ಹಾಗೂ ನಿಮ್ಮ ಒಡನಾಟ, ಅವರ ಬೆಳವಣಿಗೆ, ಅವರ ಮೆರವಣಿಗೆ ಮತ್ತು ಅವರ ಅಂತ್ಯ. ನಾಗರ ಹಾವು ಅಂತ ಹೇಳಿದ ತಕ್ಷಣವೇ ನಮಗೆ ನೆನಪು ಬರೋದು ಒಂದು ಪುಟ್ಟಣ ಕಣಗಾಲ, ಆದರೆ ಇನ್ನೊಂದು ವಿಷ್ಣುವರ್ಧನ್. ನನ್ನ ಮತ್ತು ಕುಮಾರನ ಸ್ನೇಹ ಸುಮಾರು 65ನೇ ಇಸವಿನಲ್ಲೇ ಇದೆ. ಅಂದರೆ ನಾವು ಟೀನೇಜ್ ಬಾಯ್ಸ್ ಅಂತ ಏನು ಕರಿತೀವಿ, ಟೀನೇಜರ್ಸ್ ಆಗಿದ್ವಿ. ಕುಮಾರ ಮಾಡಲ್ ಹೈಸ್ಕೂಲಲ್ಲಿ ಅಂದರೆ ಚಾಮರಾಜಪೇಟೆಯಲ್ಲಿ ಓದ್ತಾ ಇದ್ದ, ನಾನು ನ್ಯಾಷನಲ್ ಮಿಡ್ಲ್ ಸ್ಕೂಲಲ್ಲಿ ಓದ್ತಾ ಇದ್ದೆ. ಅಂದರೆ ಬಡಾವಣೆ ಬೇರೆ ಬೇರೆ, ಒಂದು ಚಾಮರಾಜಪೇಟೆ, ಒಂದು ಬಸವನಗುಡಿ, ಅಕ್ಕಪಕ್ಕದ ಬಡಾವಣೆ. ಒಂದು ಫೀಲ್ಡ್ ಇತ್ತಲ್ಲಿ, ನ್ಯಾಷನಲ್ ಕಾಲೇಜ್ ಫೀಲ್ಡ್ ಅಂತ ಕರಿತಾಯಿದ್ರು. ಅಲ್ಲಿ ನಾವು ಯೂಶ್ವಲಾಗಿ ಕಬಡ್ಡಿ, ಖೋಖೋ, ಕ್ರಿಕೆಟು ಇವೆಲ್ಲ ಆಡ್ತಾಯಿದ್ವಿ. ಹೆಚ್ಚಾಗಿ ಕ್ರಿಕೆಟ್ ಆಡ್ತಾಯಿದ್ವಿ. ಕುಮಾರ ಅಂತ ಅಂದ್ಕೊಂಡ ತಕ್ಷಣವೇ ಬಹು ಸುರುದೃಪಿ, ಭಾಳ ಸುಂದರ, ಭಾಳ ಕಲರ್, ಅವನ ನಡಿಗೆನೇ ಒಂದು ನೋಡೋದಕ್ಕೆ ಭಾಳ ಖುಷಿಯಾಗೋದು. ಆಮೇಲೆ ಲೆಫ್ಟ್ ಹ್ಯಾಂಡ್ರು, ಎಡಗೈ, ಏನೇ ಮಾತಾಡಿದ್ರು ಬೌಲಿಂಗ್ ಮಾಡಿದ್ರು ಎಡಗೈ, ಬ್ಯಾಟಿಂಗ್ ಮಾಡಿದ್ರೆ ಎಡಗೈ ಅಂತ ಈ ಥರದ್ದೆಲ್ಲ ಇತ್ತು. ನಾವು ಲೊಡ್ಡೆ ಲೊಡ್ಡೆ ಅಂತ ಕರಿತಿದ್ವಿ, ಕುಮಾರ ಅಂತ ಕರಿತಿದ್ವಿ. ನನಗೆ ಕುಮಾರ ಯಾಕೆ ತುಂಬ ಹತ್ತಿರವಾಗಿದ್ದ ಅಂತಂದರೆ, ನಾನು ಕಾಲೇಜಲ್ಲಿ ಸಂಗೀತ ಹಾಡ್ತಾಯಿದ್ದೆ, ಅಂದರೆ ಮ್ಯೂಸಿಕ್ ಇದು ಮಾಡ್ತಾಯಿದ್ದೆ. ಅವನು ಒಳ್ಳೆ ಹಾಡುಗಾರ, ಒಳ್ಳೆ ಇಸ್ ಎ ಸಿಂಗರ್. ನನಗೆ ಆವಾಗ ಒಂದು ಉಪ್ಕಾರ್ ಅಂತ ಒಂದು ಪಿಕ್ಚರ್ ಬಂದಿತ್ತು. ಅದರಲ್ಲಿ ಪ್ರಾಣಿಗೊಂದು ಹಾಡು, ಯೂಶ್ವಲಾಗಿ ವಿಲನ್ಗಳಿಗೆ ಹಾಡೇ ಇರಲ್ಲ, ಆದರೆ ಒಬ್ಬ ಪ್ರಾಣು ವಿಲನ್ನಿಂದ ಕ್ಯಾರೆಕ್ಟರ್ ಆ್ಯಕ್ಟರ್ ಆಗ್ತಾರೆ. ಆವಾಗ ಮನೋಜ್ ಕುಮಾರ್ ಅಂತ ನಿರ್ದೇಶಕರು ಆ ಒಂದು ಸಿನಿಮಾದಲ್ಲಿ ಒಂದು ಹಾಡನ್ನು ಪ್ರಾಣಕ್ಕೆ ಕೊಡ್ತಾರೆ, ಆ ಪ್ರಾಣ ಕುಂಟ ಅದು ಆ ಸಿನಿಮಾದಲ್ಲಿ. ಕಸ್ಮೇವಾದೇ ಪ್ಯಾರ್ ವಹಾ ಸಬ್ ಅಂತ ಒಂದು ಹಾಡು ಅದು. ಆವಾಗ ಅದನ್ನು ಬಹಳ ಚೆನ್ನಾಗಿ ಮನ್ನಾಡೆ ಹಾಡಿದ್ದ ಹಾಡು, ತುಂಬ ರೋಮಾಂಚನ ನಮಗೆ. ಈ ಹಾಡನ್ನು ಕುಮಾರ ಕಾಲೇಜ್ ಡೇನಲ್ಲಿ ಹಾಡ್ತಾಯಿದ್ದ, ನಮಗೆ ಖುಷಿ, ಇವನು ಹಾಡು ತಕ್ಷಣವೇ ಖುಷಿ. ಹಾಗೆಯೇ ಅವನು ಹಿಂದಿ ರಾಜ್ಕುಮಾರನ ಅನುಕರಣೆ ಮಾಡ್ತಾಯಿದ್ದ. ಬಹುಶಃ ನಿಮಗೆಲ್ಲ ಹಿಂದಿ ರಾಜ್ಕುಮಾರ್ ಯಾರು ಅಂತ ಗೊತ್ತಿಲ್ಲದೆ ಇರ್ಬೋದು, ಸುಮಾರು ಪಿಕ್ಚರ್ಗಳೆಲ್ಲ ಮಾಡಿದ್ದಾರೆ ಅವರು, ಅವರ ಒಂದು ಅನುಕರಣೆ ಇತ್ತು. ಹಾಗೆಯೇ ಧರ್ಮೇಂದ್ರ ಅಂದರೆ ಕುಮಾರನಿಗೆ ತುಂಬ ಇಷ್ಟ, ಅಂದರೆ ವಿಷ್ಣುವರ್ಧನ್ಗೆ. ಸೊ ಹೀಗಾಗಿ ಅವನಿಗೂ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋ ಒಂದು ಚಾಳಿ ಬಂದ್ಬಿಡ್ತು, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆವಾಗ ಅವನು ಸ್ವಲ್ಪ ದಿವಸ ಯಾರೋ ನಮ್ಮ ಸ್ಕೂಲಲ್ಲಿ ಕಾಲೇಜಲ್ಲಿದ್ದ ಮೇಷ್ಟ್ರು ಅವನ ಒಂದು ಆಕಾಂಕ್ಷೆಯನ್ನು ನೋಡಿ ಅವನ ಬಾಂಬೆಗೂ ಕರ್ಕೊಂಡು ಹೋಗ್ಬಿಡ್ತಾರೆ. ಬಾಂಬೆಗೆ ಕರ್ಕೊಂಡು ಹೋಗ್ಬಿಟ್ಟು ವಾಪಸ್ ಬರ್ತಾನೆ. ವಾಪಸ್ ಬಂದಮೇಲೆ ಕಾಲೇಜಿಗೆ ಮಾತಾಡ್ತಾ ಇರ್ತೀವಿ. ಒಂದು ದಿವಸ ಇದ್ದಕ್ಕಿದ್ದಂಗೆ ಒಂದು ಸಿನಿಮಾಗೆ ಕರೆ ಬಂದ್ಬಿಡುತ್ತೆ. ಯಾವುದಪ್ಪ ಅಂದರೆ ಅದು ವಂಶವೃಕ್ಷ. ಆ ವಂಶವೃಕ್ಷ ಸಿನಿಮಾ ಬಂದು ಗಿರೀಶ್ ಕಾರ್ನಾಡು, ಬಿ ವಿ ಕಾರ್ ಅಂತ ಜಂಟಿ ನಿರ್ದೇಶನದಲ್ಲಿ ಮಾಡ್ತಾರೆ. ಆ ಸಿನಿಮಾದಲ್ಲಿ ನನಗೂ ಒಂದು ಅವಕಾಶ ಬಂದಿತ್ತು. ಆವಾಗ ನಾನು ಕುಮಾರ ಏನು ಪಾತ್ರ ಮಾಡಿದ್ದಾನೆ ಆ ವಂಶವೃಕ್ಷದ, ಆ ಪಾತ್ರ ನನಗೆ ಬಂದಿತ್ತು ಕುಮಾರ್ಗೂ ಮುಂಚೆ. ಅದಾದಮೇಲೆ ನಮ್ಮ ಕಾಲೇಜಿನಲ್ಲಿ ಹಾಸ್ಟೆಲ್ ಒಬ್ಬ ಓದ್ತಾ ಇದ್ದ, ಅವನಿಗೆ ಆ ಎಡಕಲ್ಗೂಡ ಚಂದ್ರಶೇಖರ್ ಏನು ಮಾಡಿದ ಆ ಪಾತ್ರ ಅವನು ಕೊಟ್ಟಿದ್ದರು. ಅಲ್ಲಿ ನಮ್ಮ ಹೆಚ್ ನರಸಿಂಹಯ್ಯ ಅನ್ನೋ ಮೇಷ್ಟ್ರು ಅವನಿಗೆ ಪರ್ಮಿಷನ್ ಕೊಡಲಿಲ್ಲ, ಯಾಕಂದರೆ ಅವರು ಗಾರ್ಡಿಯನ್ ಆಗಿದ್ದರು. ಸೊ ಅವನಿಗೂ ತಪ್ಪೋಯಿತು, ನನಗೂ ತಪ್ಪೋಯಿತು. ಸೊ ಆಮೇಲೆ ಆ ಪಾತ್ರವನ್ನು ಕುಮಾರ ಮಾಡ್ದ. ಅದರಲ್ಲಿ ನೋಡ್ಬೋದು ನೀವು, ಸಂಪತ್ ಕುಮಾರ್ ಅಂತಲೇ ಇರುತ್ತೆ ಟೈಟ್ಲಲ್ಲಿ, ನೀವು ನೋಡ್ಬೋದು. ವಂಶವೃಕ್ಷದಲ್ಲಿ ವಿಷ್ಣುವರ್ಧನ್ ಅಂತ ಇರಲಿಲ್ಲ, ಸಂಪತ್ ಕುಮಾರ್. ಆಮೇಲೆ ಚಂದ್ರಶೇಖರ್, ಎಡಕಲ್ಲುಗುಡ್ಡ ಚಂದ್ರಶೇಖರ್ ಅಂತಲೇ ಚಂದ್ರಶೇಖರ್ ಅಂತ ಇರುತ್ತೆ. ತದನಂತರ ಯಾವಾಗ ಆ ಸಿನಿಮಾ ಆದ ನಂತರ ಪುಟ್ಟಣ್ಣ ಕಣಗಳವರು ಏರ್ಲೈನ್ಸ್ ಅಂತ ಒಂದು ಹೋಟ್ಲು, ಅಲ್ಲಿ ಈ ನಾಗರ ಹಾವುಗೋಸ್ಕರ ಆ ಹೀರೋ ಇದಕ್ಕೆ ಒಂದು ಹುಡುಕಾಟ ನಡೀತಾ ಇರುತ್ತೆ. ಸುಮಾರು 3,000 ರಿಂದ 4,000 ಜನ ಅಪ್ಲಿಕೇಶನ್ ಹಾಕಿರ್ತಾರೆ. ಈ 4,000 ಅಪ್ಲಿಕೇಶನಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ 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 ಬಂದಾಗ ಕೊನೆಗೆ ಉಳಿದಿದ್ದು ನನ್ನ ಕುಮಾರ, ಸಂಪತ್ ಕುಮಾರ, ವಿಷ್ಣುವರ್ಧನ್ ಆಗ್ತಾನೆ. ಆ ಮೂಲಕ ಆ ಸಿನಿಮಾದಲ್ಲಿ ಎಂಟ್ರಿ ಕೊಡ್ತಾನೆ. ನಮಗೆಲ್ಲ ರೋಮಾಂಚನ, ಆ ಸಿನಿಮಾ ಹೇಗೆ ಮೂಡಿಬರ್ಬೋದು ಅಂತ. ಒಂದು ಅದ್ಭುತವಾದ ಸಿನಿಮಾ ಬಂದ್ಬಿಡುತ್ತೆ. ನಮ್ಮಲ್ಲಿ ಏನು ಯುವಶಕ್ತಿ ಇತ್ತು, ಏನು ಒಂದು ಒಳಗಡೆ ಒಂದು ಆ್ಯಂಗರ್ ಅನ್ನೋಂತಿತ್ತು, ಅದು ಆ ಸಿನಿಮಾದಲ್ಲಿ. ನಾಗರಾಹು ಟೈಟ್ಲು, ಆದರೆ ಸಂಪತ್ ಕುಮಾರ್, ಮುಂದೆ ವಿಷ್ಣುವರ್ಧನ್ ರಾಮಾಚಾರ್ಯಾಗಿ ಅದರಲ್ಲಿ ಮೆರೀತಾನೆ. ಅದೊಂದು ದಾಖಲೆ ಸಿನಿಮಾ ಆಗ್ಬಿಡುತ್ತೆ. ನಮಗೆಲ್ಲ ನಾವೇ ಗೆದ್ದಿದ್ದೀವಿ ಅನ್ನೋ ಅಷ್ಟು ಸಂತೋಷ ನಮಗೆ ಬಂದ್ಬಿಡುತ್ತೆ.
ಸೊ ಅಲ್ಲಿಂದ ಅವನ ಜರ್ನಿ ಶುರು ಆಗುತ್ತೆ. ವಿಷ್ಣುವರ್ಧನ್ ಅನೇಕ ಸಿನಿಮಾಗಳು ಮಾಡ್ತಾ ಹೋಗ್ತಾನೆ, ಒಂದಾದ್ಮೇಲೆ ಒಂದು. ನೆಕ್ಸ್ಟ್ ನೋಡಿದಾಗ ಇನ್ನೊಂದು ಅದ್ಭುತವಾದ ಸಿನಿಮಾ ಬಂದುಬಿಡುತ್ತೆ, ಬಂಧನ ಅಂತ ಬರುತ್ತೆ. ಆ ಬಂಧನ ಬಂದ ತಕ್ಷಣ ಆ ಡಾಕ್ಟ್ರ ಪಾತ್ರ ನೋಡಿಬಿಟ್ಟು ಅದೊಂದು 25 ವಾರ ಹೊರಡುತ್ತೆ. ಅದಾದಮೇಲೆ ಸಿಂಹ, ಸಾಹಸ ಸಿಂಹ ಅಂತ ಬಿರುದು ಬರುತ್ತೆ. ಆಮೇಲೆ ಅದಾದಮೇಲೆ ಜಮೀನ್ದಾರ, ಸಿಂಹಾದ್ರಿ ಸಿಂಹ, ಆಮೇಲೆ ಅನೇಕ ನಾರಾಯಣ ಎಸ್ ನಾರಾಯಣ ಅವರ ಕಾಂಬಿನೇಷನಲ್ಲಿ ಅನೇಕ ಸಿನಿಮಾಗಳು ಬರುತ್ತೆ. ನನಗೆ ಮೊದಲನೇ ಅವಕಾಶ ಸಿಕ್ಕಿದ್ದು ಇಷ್ಟು ವರ್ಷಗಳಾದಮೇಲೆ 72ರಲ್ಲಿ ನಾಗರಾಹು ಬರುತ್ತೆ. ನಾನು ವಿಷ್ಣುವರ್ಧನ್ ಪಾತ್ರ ಮಾಡೋಕ್ಕೆ ಬಂದಿದ್ದ ಅವಕಾಶ ಬಂಗಾರದ ಜಿಂಕೆ. ನೀವೆಲ್ಲ ನೋಡಿರ್ಬೋದು, ಅದರಲ್ಲಿ ನನ್ನ ಹೆಸರು ಪೀಟರ್ ಅಂತ, ಒಂದು ಕ್ರಿಶ್ಚಿಯನ್ ಹುಡುಗನ ಪಾತ್ರವನ್ನು ಮಾಡಿದ್ದೀನಿ, ಪೀಟರ್ ಅಂತ ಮಾಡ್ತೀನಿ. ನನ್ನ ಮತ್ತು ವಿಷ್ಣುವರ್ಧನ ಕಾಂಬಿನೇಷನ್ನು ಅತ್ಯಂತ ಅದ್ಭುತವಾಗಿ ಮೂಡಿಬರುತ್ತೆ. ಒಬ್ಬ ಸ್ನೇಹಿತನ ಪಾತ್ರ ಮಾಡ್ತೀನಿ. ಅದೇ ಥರ ಅದರಲ್ಲಿ ಆರತಿನೂ ಇರ್ತಾರೆ, ಭಾರತಿನೂ ಇರ್ತಾರೆ. ವಿಜಯ ಭಾಸ್ಕರ್ ಅವರ ಮ್ಯೂಸಿಕ್ ಇದೆ, ಅದ್ಭುತವಾದ ಹಾಡುಗಳಿದೆ. ಆಮೇಲೆ ಮುಸುರಿ ಕೃಷ್ಣಮೂರ್ತಿ ಅವರ ಅಭಿನಯ ಎಲ್ಲವೂ ಮೆರುಗು ಕೊಡ್ತು. ನಾವಿಬ್ಬರು ವಿ ಬಿಕಮ್ ಮೋರ್ ಕ್ಲೋಸರ್ ಆ್ಯಸ್ ಆ್ಯಕ್ಟರ್ಸ್ ಆ್ಯಂಡ್ ಫ್ರೆಂಡ್. ಇದಾದ ಮೇಲೆ ಬಹಳ ಹತ್ತಿರವಾಗಾಗ್ತಾನೆ. ನನ್ನ ಅವನ ಮನೆ ಓಡಾಟಗಳು ಜಾಸ್ತಿ ಆಗುತ್ತೆ, ಅವನು ನಮ್ಮ ಮನೆಗೆ ಬಂದು ಹೋಗ್ತಾ ಇರ್ತಾನೆ, ನಾನು ಅವ್ರ ಮನೆಗೆ ಹೋಗ್ತಾ ಇರ್ತೀನಿ. ನಮ್ಮ ಸ್ನೇಹಕ್ಕೆ ಮತ್ತಷ್ಟು ಮೆರುಗು ಬರುತ್ತೆ. ಹೀಗೆ ಬೆಳೀತಾ ದೊಡ್ಡವನಾಗ್ತೀವಿ. ಕೊನೆಗೆ ಒಂದು ದಿವಸ ನಾನು ನೆನೆಸ್ಕೋತೀನಿ, ಯಾವುದಪ್ಪ ಅಂತಂದರೆ ಈ ಆಪ್ತಮಿತ್ರ ಅಂತ ಒಂದು ಸಿನಿಮಾ ಆಗುತ್ತೆ. ಆಪ್ತಮಿತ್ರ ಮತ್ತು ಆಪ್ತಮಿತ್ರ ಪಾರ್ಟ್ 2 ಅಂತ ಎರಡು ಮಾಡ್ತಾರೆ. ಆ ಸಿನಿಮಾ ಮಾಡೋ ಸಂದರ್ಭದಲ್ಲಿ ನಾನು ನನ್ನ ಮಗಳನ್ನ ಕರ್ಕೊಂಡು ನಂಜನಗೂಡಿಗೆ ಹೋಗ್ತೀನಿ. ಆ ನಂಜನಗೂಡಿಗೆ ಹೋಗಿಬಿಟ್ಟು ವಾಪಸ್ ಬರೋ ಸಂದರ್ಭದಲ್ಲಿ ಮೈಸೂರಲ್ಲಿ ಚಿತ್ರೀಕರಣ ಆಗ್ತಾಯಿರುತ್ತೆ. ಆ ಸಿನಿಮಾದ ನಿರ್ಮಾಪಕ ದ್ವಾರಕೀಶ್, ಆ ಸಿನಿಮಾದ ನಿರ್ದೇಶಕ ಪಿ ವಾಸು. ಆ ಸಿನಿಮಾದಲ್ಲಿ ಮತ್ತೊಂದು ಪ್ರತಿಭೆ ಅಂತಂದರೆ ಸೌಂದರ್ಯ, ಅವರು ಆ್ಯಕ್ಟ್ ಮಾಡ್ತಾಯಿರ್ತಾರೆ. ಆ ಸಿನಿಮಾ ನಾನು ಮಲಯಾಳದಲ್ಲಿ ನೋಡಿದ್ದೆ, ಅದಾದಮೇಲೆ ಕನ್ನಡದಲ್ಲಿ ನಿರ್ಮಾಣ ಆಗ್ತಾಯಿದ್ದಾಗ ಅದರಲ್ಲಿ ನನ್ನ ಶ್ರೀಮತಿ ಪ್ರಮಿಳಾ ಜೋಶಿ ಕೂಡ ಒಂದು ಪಾತ್ರ ಮಾಡ್ತಾಯಿರ್ತಾರೆ. ಸೊ ಹಾಗೆ ನನ್ನ ಮಗಳನ್ನ ಕರ್ಕೊಂಡು ಅವ್ರ ಅಮ್ಮಗೆ ತೋರಿಸಿ ಹಾಗೆ ಬರೋಣ ಅನ್ನೋ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಸಿಗ್ತಾರೆ. ಏ, ನೀನು ನನ್ನ ಜೊತೆಗೆ ಕೂತ್ಕೊಂಡು ಇವತ್ತು ಊಟ ಮಾಡಬೇಕು ಅಂತಾರೆ. ಆಯ್ತಪ್ಪ, ಮಾಡ್ತೀನಿ ಅಂತ ಹೇಳ್ತೀನಿ. ಸುಮಾರು 11 ಗಂಟೆ ಆಗುತ್ತೆ ಶೂಟಿಂಗು, ಕಾಯ್ತೀನಿ. ಕಾದಾಗ ವಿಷ್ಣುವರ್ಧನ್ ಊಟ ಮಾಡಿದೆ, ನನಗೆ ಮಾತು ಕೊಟ್ಟಿದ್ದೀನಿ ಅಂತ ಹೇಳಿ ಪಾಪ 11:30 ಬಂದು ನನ್ನ ಜೊತೆ ಊಟ ಮಾಡ್ತಾರೆ. ನಾನು ಹೇಳಿದು ಅದೊಂದು ಸ್ನೇಹದ ಸಂಕೇತ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಪ್ರತಿಯೊಂದು ವರ್ಷವೂ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ February 26-27 ಇಂಥ ಸಂದರ್ಭದಲ್ಲಿ ಬರುತ್ತೆ. ಸಾಧಾರಣವಾಗಿ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಅವರು ಮಾಡ್ತಾಯಿದ್ದಿದ್ದು ತಿರುಪತಿ ಬೆಟ್ಟದಲ್ಲಿ. ಸೊ ಅವರೊಂದು ವಾಡಿಕೆ ಏನಪ್ಪ ಅಂದರೆ ಎಲ್ಲ ಸ್ನೇಹಿತರನ್ನ ಒಂದು ಎರಡು ಟೆಂಪೋ ಟ್ರಾವೆಲರ್ ಮಾಡಿ ಕರ್ಕೊಂಡು ಹೋಗೋದು. ನಾವೆಲ್ಲ ಅಲ್ಲಿ ಹೋದಮೇಲೆ ನಮಗೆ ಸೇವೆ ಸಿಗೋದು. ಬಹುಶಃ ತಿರುಪತಿನಲ್ಲಿ ವೆಂಕಟರಮಣ ಸ್ವಾಮಿ ದೇವ್ರನ್ನ ಅಷ್ಟೊಂದು ಹತ್ತಿರ ನೋಡೋಕ್ಕೆ ಸಾಧ್ಯವಾಗಿದ್ದು ವಿಷ್ಣುವರ್ಧನ್ ಮೂಲಕ. ಸೊ ಹೀಗಾಗಿ ಅದು ನನ್ನ ಆಧ್ಯಾತ್ಮಿಕದ ವಿಚಾರ ಆಗಿರ್ಬೋದು, ಸ್ನೇಹದ ವಿಚಾರ ಆಗಿರ್ಬೋದು, ಸಿನಿಮಾ ವಿಚಾರ ಆಗಿರ್ಬೋದು, ಯಾವುದೇ ಒಂದು ವಿಚಾರ ಬಂದರೆ ಮುಕ್ತವಾಗಿ ನಾನು ಹೇಳ್ಕೊತಾ ಇದ್ದಿದ್ದು ನನ್ನ ಕುಮಾರನ ಹತ್ರ. ಕಡೆಗೆ ಒಂದು ಸಿನಿಮಾ ಮಾಡ್ತೀವಿ, ಎಸ್ ನಾರಾಯಣದೇ ಒಂದು ಸಿನಿಮಾ ಮಾಡ್ತೀವಿ, ಅದರ ಟೈಟ್ಲು ಮರ್ತಿದ್ದೀನಿ. ಎಸ್ ನಾರಾಯಣ ಅವರ ಇಲ್ಲ ಅದು ಲಾಸ್ಟು ಒಂದು ಸಿನಿಮಾ. ಅದರಲ್ಲಿ ಅವರು ಡೆತ್ತನ್ನು ಫೇಸ್ ಮಾಡ್ತಾ ಹೋಗ್ತಾರೆ. ಒಂದು ಅದು ಸಿರಿವಂತ ಅನ್ನೋ ಸಿನಿಮಾ. ಆ ಸಿರಿವಂತ ಸಿನಿಮಾ ಮಾಡುವಾಗ ಸಣ್ಣದಾದ ಸೂಚನೆ ಕಂಡು ಬರುತ್ತೆ, ಅವರ ಆರೋಗ್ಯದಲ್ಲಿ ಏರುಪೇರು ಬಂದುಬಿಡುತ್ತೆ. ಆ ಏರುಪೇರು ಬಂದಾಗ ಕಾಲ್ ಸ್ವೆಲ್ಲಿಂಗ್ ಅಂದರೆ ಕಾಲಲ್ಲಿ ನೀರು ತುಂಬ್ತಾ ಹೋಗುತ್ತೆ. ಆ ನೀರು ತುಂಬಿದಾಗ ಯಾಕಂದರೆ ಎಲ್ಲೋ ತನ್ನ ಹಾರ್ಟ್ನಲ್ಲಿ ಎಲ್ಲೋ ಬ್ಲಾಕೇಜ್ ಇರಬಹುದು ಅನ್ನೋದು ಗೊತ್ತಾಗುತ್ತೆ. ಆದರೆ ಹಿ ವಾಸ್ ವೆರಿ ಫಿಯರ್ಫುಲ್ ಅಂದರೆ ಭಾಳ ಡಾಕ್ಟ್ರ್ ಹತ್ರ ಹೋಗಿ ಆಪ್ರೇಷನ್ ಗಿಪ್ರೇಷನ್ ಅಂತ ಮಾಡಿಸ್ಕೊಳ್ಳೋಕ್ಕೆ ಭಾಳ ಹೆದರ್ತಾ ಇದ್ದ. ಬಹುಶಃ ಡೆತ್ಗೆ ಅವನು ತುಂಬ ಹೆದರೋನು. ಅವ್ರ ಮನೆಯಲ್ಲಿ ಅವರ ಸಿಸ್ಟರು ನನ್ನ ಜೊತೆ ಪೂರ್ಣಿಮಾ ವ್ಯಾಸಲು ಅಂತ ಆ್ಯಕ್ಟ್ ಮಾಡಿದರು. ಅವರ ಡೆತ್ ಆದಾಗಲೂ ಕೂಡ ವಿಷ್ಣುವರ್ಧನ್ ನೋಡೋಕ್ಕೆ ಬಂದಿರಲಿಲ್ಲ. ನಾನು ಮನೆಗೆ ಹೋದೆ, ನಾನು ಹೋಗಲ್ಲ, ನನಗೆ ನೋಡೋಕ್ಕಾಗಲ್ಲ ಸುಂದರ, ನೀನು ಹೋಗು, ನೀನು ಅಲ್ಲಿರು ಅಂತ ಹೇಳ್ದೆ. ನಾನು ಹೋದೆ,
ಲಾಸ್ಟ್ ರೆಸ್ಪೆಕ್ಟ್ನ ಕೊಟ್ಟೆ. ಅದೇ ಥರ ಅವನು ತುಂಬ ಹೆದರ್ತಿದ್ದ. ಮುಂದೊಂದು ದಿನ ಐ ಥಿಂಕ್ ಡಿಸೆಂಬರ್ 29 ಏನೋ ಆ ಒಂದು ತಾರೀಕಿನಲ್ಲಿ ಹಿಂದಿನ ದಿವಸ ಸಿ ಅಶ್ವಥ್ ತೀರ್ಕೊಂಬಿಡ್ತಾರೆ. ಈ ಸುದ್ದಿ ವಿಷ್ಣು ಕಿವಿಗೆ ಬೀಳುತ್ತೆ. ಸಂಕಟ ತಡ್ಕೊಳೋಕ್ಕಾಗಲಿಲ್ಲ. ಅವರು 28 ತೀರ್ಕೋತಾರೆ. ನಮ್ಮ ವಿಷ್ಣುವರ್ಧನ್ ಮೈಸೂರಿನಲ್ಲಿ 29 ತಾರೀಕು ನಿಧನ ಹೊಂದಿರೋದು ಅಂತ ಹೇಳೋದಕ್ಕೆ ನನಗೆ ವಿಜಯಕುಮಾರ್ ಮಧ್ಯರಾತ್ರಿ ಫೋನ್ ಮಾಡ್ತಾರೆ. ಸೊ ನಾನು ವಿಷ್ಣುವರ್ಧನ್ ಮೀಟ್ ಮಾಡೋಕ್ಕೆ ಆಗಲ್ಲ. ಭಾಳ ನೊಂದ್ಕೋತೀನಿ. ನನ್ನ ಆಪ್ತ ಮಿತ್ರ, ಬಾಲ್ಯ ಸ್ನೇಹಿತ, ಸಿನಿಮಾ ರಂಗದಲ್ಲಿ ಅತ್ಯಂತ ಸುರುದೃಪಿ ನಟ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಡುಗಾರಿಕೆಗೆ ಸರಿಯಾಗಿ ಒಂದು ಲಿಪ್ಸಿಂಗ್ ಕೊಡೋವಂಥ ನಟ, ಮತ್ತು ಅವಂದೇ ಒಂದು ಕಲ್ಟ್, ಅವಂದೇ ಒಂದು ದಾರಿ, ಅವಂದೇ ಒಂದು ಮಾದರಿ. ಇವತ್ತಿಗೂ ಅನೇಕ ಜನ ವಿಷ್ಣುವರ್ಧನ್ ಅವರ ಅನುಕರಣೆ ಮಾಡಿ ಸಾವಿರಾರು ಕಲಾವಿದರು ಇವತ್ತು ಅವರ ಜೀವನ ಸಾಗಿಸ್ತಾ ಇದ್ದಾರೆ. ನಾನು ಇತ್ತೀಚೆಗೆ ಭದ್ರಾವತಿನಲ್ಲಿ ಒಬ್ಬ ಮಂಜುನಾಥ್ ಅಂತ ಒಬ್ಬರನ್ನ ಭೇಟಿ ಮಾಡಿದ್ದೆ. ಅವರು ಫಿಸಿಕಲ್ ಇನ್ಸ್ಟ್ರಕ್ಷನ್ ಟೀಚರ್ರು. ಅವರು, ಸರ್ ನಾನು ವಿಷ್ಣುವರ್ಧನ್ನೇ ನೋಡಿಲ್ಲ ಸರ್, ನಾನು ವಿಷ್ಣುವರ್ಧನ ನೋಡ್ದೇ ನಾನು ವಿಷ್ಣುವರ್ಧನ ಅಭಿಮಾನಿಯಾಗಿ ಇವತ್ತು ಅವರ ಒಂದು ಅಭಿನಯವನ್ನು ಮಾಡ್ತೀನಿ, ಪರ್ಫಾರ್ಮೆನ್ಸ್ ಮಾಡ್ತೀನಿ. ಸಾವಿರಾರು ಶೋಗಳು ಮಾಡಿದ್ದೀನಿ ಸರ್. ಆ ಶೋಗಳಿಂದ ಬರೋ ದುಡ್ಡನ್ನು ನಾನು ಮನೆಗೆ ತೊಗೊಂಡು ಹೋಗಲ್ಲ ಸರ್. ಅದನ್ನು ನಾನು ವಿಷ್ಣುವರ್ಧನ್ ಅವರು ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು, ಎಡಗೈಯಲ್ಲಿ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಬಾರ್ದು ಅನ್ನೋ ಥರದಲ್ಲಿ ಹೇಗೆ ಅವರು ಸಮಾಜ ಸೇವೆಯನ್ನು ಮಾಡ್ತಾಯಿದ್ರು, ಹಾಗೆ ಆ ಬರೋ ಒಂದೊಂದು ಪೈಸಾನು ನಾನು ಸಮಾಜ ಸೇವೆಗೆ ಕೊಟ್ಟಿದ್ದೀನಿ ಸರ್. ಈಗಾಗಲೇ 100,000 ರೂಪಾಯಿ ಮಾಡಿದ್ದೀನಿ ಅಂತ ಹೇಳಿದಾಗ, ಐ ಸಲ್ಯೂಟೆಡ್ ವಿಷ್ಣುವರ್ಧನ್. ನನ್ನ ಕುಮಾರ, ಅವನು ಅಜರಾಮರ. ಅವನು ಫಿಸಿಕಲ್ಲಾಗಿ ನಮ್ಮ ಜೊತೆ ಇಲ್ಲ, ಬಟ್ ಅವನ ಚಿಂತನೆ, ಅವನ ಒಂದು ರೂಪ ಸದಾ ನಮ್ಮ ಮನಸ್ಸಲ್ಲಿ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗುಡ್ ಬೈ ನನ್ನ ಆಪ್ತ ಮಿತ್ರ ಕುಮಾರ ಅಲಿಯಾಸ್ ವಿಷ್ಣುವರ್ಧನ್.